ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡು ಹುಡುಕುವಂತ ಒಂದು ವಸ್ತು ಯಾವುದಾಗಿದೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಜಾಬ್ ಶುರು ಮಾಡಿದ ತಕ್ಷಣ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಬೇಕಲ್ಲ ಯಾವ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಅಂತೆಲ್ಲ ಹುಡುಕಾಡ್ತಾ ಇರ್ತಾರೆ ಸ್ನೇಹಿತರೆ ಭಾರತದ ಟಾಪ್ ಐದು ಕ್ರೆಡಿಟ್ ಕಾರ್ಡ್ ಯಾವುದು ಹಾಗಾದ್ರೆ ಈ ವರದಿ ನೋಡೋಣ ಕ್ರೆಡಿಟ್ ಕಾರ್ಡ್ಸ್ ವಿಚಾರವಾಗಿ ನಾವು ಕ್ರೆಡಿಟ್ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ ಕ್ರೆಡಿಟ್ ಕಾರ್ಡನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಹೇಗೆ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಹೇಗೆ ಒಳ್ಳೆಯದು ಶಾಪಿಂಗ್ ಮಾಡೋ ಅಥವಾ ಅತಿಯಾದ ಶಾಪಿಂಗ್ ಮಾಡೋ ದುಶ್ಚಟವನ್ನು ಹತ್ತಿಸ್ಕೊಂಡ್ರೆ ಹೇಗೆ ಕೆಟ್ಟದ್ದು ಆನ್ಲೈನ್ ಶಾಪಿಂಗ್ ಗೆ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಯಾವ್ದು ಈ ರೀತಿ ನಿರಂತರವಾಗಿ ಬೇರೆ ಬೇರೆ ವರದಿಯಲ್ಲಿ ನಮ್ಮ ವೀಕ್ಷಕರ ಡಿಮಾಂಡ್ ಮೇರೆಗೆ ನಾವು ಮಾಹಿತಿಯನ್ನ ಕೊಡ್ತಾ ಬಂದಿದ್ವಿ ತುಂಬಾ ಜನಕ್ಕೆ ಯಾವ ಕ್ರೆಡಿಟ್ ಕಾರ್ಡ್ ನ ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಂತೂ ಇದ್ದೇ ಇರುತ್ತೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಕ್ಷಣಕ್ಕೆ ಯಾವ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಟಾಪ್ ಐದು ಕ್ರೆಡಿಟ್ ಕಾರ್ಡ್ಸ್ ಯಾವ್ಯಾವ್ದು ಆಫರ್ಸ್ ಹೇಗಿದೆ ರಿವಾರ್ಡ್ಸ್ ಹೇಗಿದೆ ಕ್ಯಾಶ್ ಬ್ಯಾಕ್ ಎಷ್ಟಿರುತ್ತೆ ಯಾವ ಯಾವ ಶಾಪಿಂಗ್ ಫೆಸ್ಟಿವಲ್ ಜೊತೆಗೆ ಟೈ ಅಪ್ ಆಗ್ತಾರೆ ಯಾವುದರಲ್ಲಿ ಫೀಸ್ ಕಮ್ಮಿ ಇದೆ ಹೀಗೆ ಎಲ್ಲದನ್ನ ಕನ್ಸಿಡರ್ ಮಾಡಿ ಭಾರತದ ಐದು ಬೆಸ್ಟ್ ಅಥವಾ ಟಾಪ್ ಐದು ಕ್ರೆಡಿಟ್ ಕಾರ್ಡ್ಸ್ ಯಾವುದು ಅಂತ ತಿಳಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಗೇನ್ ಪ್ರತಿಯೊಬ್ಬ ವ್ಯಕ್ತಿಯ ಅವಶ್ಯಕತೆಗಳು ಅಥವಾ ಉದ್ದೇಶ ಕಾರ್ಡ್ ತಗೊಳ್ಳೋದು ಬೇರೆ ಬೇರೆ ಇರುತ್ತೆ ಸೊ ಈಗ ಉದ್ದೇಶಕ್ಕೆ ತಕ್ಕ ಹಾಗೆ ಅಂದ್ರೆ ಪೆಟ್ರೋಲ್ ಹಾಕ್ಸಕ್ ಒಂದು ಕ್ರೆಡಿಟ್ ಕಾರ್ಡ್ ಫ್ಲೈಟ್ ಹೋಗೋರಿಗೆ ಒಂದ್ ಸಪರೇಟ್ ಕ್ರೆಡಿಟ್ ಕಾರ್ಡ್ ಟೂರಿಸಂ ತಿರ್ಗಾಡೋರಿಗೆ ಪ್ರವಾಸಕ್ಕೆ ಹೋಗೋರಿಗೆ ಸಪ್ರೇಟ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಆಕ್ಟಿವಿಟಿ ಅಂದ್ರೆ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಬೇರೆ ಕ್ರೆಡಿಟ್ ಕಾರ್ಡ್ ಅಥವಾ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ವಸ್ತುಗಳನ್ನೇ ಜಾಸ್ತಿ ತಗೊಳ್ಳೋರಿಗೆ ಸಪ್ರೇಟ್ ಕ್ರೆಡಿಟ್ ಕಾರ್ಡ್ ಈ ಥರದ್ದೆಲ್ಲ ಬಂದಿದಾವೆ ಸೊ ಪ್ರತಿಯೊಬ್ಬರ ಅವಶ್ಯಕತೆ ಬೇರೆ ಬೇರೆ ಇರಬಹುದು ಬಟ್ ನಾವು ಓವರ್ ಆಲ್ ಆಗಿ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ಈ ಕ್ಷಣಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರೋ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರರ ಈ ದಿನವನ್ನು ನೋಡಿದಾಗ ಯಾವ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಅಂತ ಕಾಣುತ್ತೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಮೊದಲನೇದಾಗಿ ಎಸ್ ಬಿ ಐ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಇದು ಇವರ ಕ್ಯಾಶ್ ಬ್ಯಾಕ್ ಎಸ್ ಬಿ ಐ ಕಾರ್ಡ್ ಎಸ್ ಬಿ ಐ ನಲ್ಲಿ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಕರ್ಸ್ಕೊಳುತ್ತೆ ಯಾಕಂದ್ರೆ ಈ ಕಾರ್ಡ್ ನಲ್ಲಿ ನಿಮಗೆ ಯಾವುದೇ ಮರ್ಚೆಂಟ್ ಕಂಡೀಷನ್ಸ್ ಇಲ್ಲದೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮೇಲೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಬೇರೆ ಕಾರ್ಡ್ಸ್ ನಲ್ಲಿ ಸಾಮಾನ್ಯವಾಗಿ ಒಂದೆರಡು ಮರ್ಚೆಂಟ್ಸ್ ಅಥವಾ ಕ್ಯಾಟಗರಿಗೆ ಲಿಮಿಟ್ ಮಾಡ್ತಾರೆ ಆದ್ರೆ ಇದರಲ್ಲಿ ಆ ತರ ಇರೋದಿಲ್ಲ ಆನ್ಲೈನ್ ಶಾಪಿಂಗ್ ಮಾಡೋರಲ್ಲಿ ಈ ಕಾರ್ಡ್ ಪಾಪ್ಯುಲರ್ ಆಗಿದೆ ಜೊತೆಗೆ ಇದರಲ್ಲಿ ಎಲ್ಲ ಆಫ್ಲೈನ್ ಟ್ರಾನ್ಸಾಕ್ಷನ್ಗೆ ಹಾಗೆ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ಗೂ ಕೂಡ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಬಿಲ್ ಜನರೇಟ್ ಆದ ಎರಡು ದಿನದಲ್ಲೇ ಕ್ಯಾಶ್ ಬ್ಯಾಕ್ ಬರುತ್ತೆ ಲೇಟ್ ಕೊಡೋದಿಲ್ಲ ಎರ್ಡೆಮ್ಷನ್ ಪಾಯಿಂಟ್ಸ್ ಕನ್ವರ್ಷನ್ ಮಣ್ಣು ಮಸಿ ಏನಿರೋದಿಲ್ಲ ಇದರಲ್ಲಿ ಜಸ್ಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಇದರ ಜೊತೆಗೆ ಜಾಯ್ನಿಂಗ್ ಫೀಸ್ ಕೂಡ ಜೀರೋ ಇದೆ ಅಂದ್ರೆ ಫ್ರೀ ಆಗಿ ಸಿಗುತ್ತೆ ಆದ್ರೆ ಈ ಕ್ಯಾಶ್ ಬ್ಯಾಕ್ ಎಸ್ ಬಿ ಐ ಕಾರ್ಡ್ ಕಾರ್ಡ್ ಹೆಸರಿದ್ದು ಇದರ ಆನ್ಯುಯಲ್ ಫೀಸ್ ವಾರ್ಷಿಕ ಫೀಸ್ ಮಾತ್ರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನಾವು ಎಲ್ಲಾ ಟ್ರಾನ್ಸಾಕ್ಷನ್ ಕಾರ್ಡ್ ಅಲ್ಲೇ ಮಾಡ್ತೀವಿ ಆಮೇಲೆ ಬಿಲ್ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತೀವಿ ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಇರುತ್ತೆ ಯಾಕಂದ್ರೆ ಕ್ಯಾಶ್ ಬ್ಯಾಕ್ ಬರುತ್ತಲ್ಲ ಆನ್ಯಲ್ ಫೀಸ್ ಎಲ್ಲ ಈಸಿಯಾಗಿ ಅದು ಕ್ಲಿಯರ್ ಆಗೋ ರೀತಿ ಅಥವಾ ಆ ಲಾಭವನ್ನ ಇದರಲ್ಲೇ ಎತ್ಕೊಳ್ಳೋ ರೀತಿ ಮಾಡ್ಕೊಳ್ಬಹುದು ಜಾಸ್ತಿ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಎಲ್ಲ ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡಿಕೊಂಡು ಮಂತ್ಲಿ ಬಿಲ್ ಪೇ ಮಾಡ್ತಾ ಹೋಗ್ತೀವಿ ಅಂತ ಇರೋರಿಗೆ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಬರೀ ಈ ಎಸ್ ಬಿ ಮಾತ್ರ ಅಲ್ಲ ಈ ಟಾಪ್ ಐದು ಕಾರ್ಡ್ಗಳ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡುವ ಮೂಲಕ ನೀವು ನಿಮಗೆ ಬೇಕಾದ ಚೂಸ್ ಮಾಡಬಹುದು ಆಯ್ಕೆ ಮಾಡ್ಕೋಬಹುದು ಆಕ್ಸಿಸ್ ಬ್ಯಾಂಕ್ ನಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡೋದಾದ್ರೆ ಸದ್ಯಕ್ಕೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಕಾಣ್ ಸಿಗುತ್ತೆ ಈ ಕಾರ್ಡ್ ಬಗ್ಗೆ ನಾವು ಈ ಹಿಂದೆ ಕೂಡ ಒಂದ್ಸಲಿ ಹೇಳಿದಿವಿ ಇದರಲ್ಲಿ ನಿಮಗೆ ಫ್ಲಿಪ್ ನಲ್ಲಿ ಮಾಡಿದ ಎಲ್ಲ ಖರೀದಿಗಳಿಗೆ ಐದು ಪರ್ಸೆಂಟ್ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಪರ್ಸೆಂಟ್ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಇದೆ ಹಾಗೆ ಬೇರೆ ಸ್ಪೆಂಡ್ಸ್ಗೂ ಕೂಡ ಕ್ಯಾಶ್ ಬ್ಯಾಕ್ ಇದೆ ಜೊತೆಗೆ ಸಾವಿರದ ನೂರು ರೂಪಾಯಿ ವರೆಗೆ ವೆಲ್ಕಮ್ ಬೆನಿಫಿಟ್ಸ್ ಕೂಡ ಕೊಡ್ತಾರೆ ಹಾಗೆ ಕಾಂಪ್ಲಿಮೆಂಟರಿಯಾಗಿ ವರ್ಷಕ್ಕೆ ನಾಲ್ಕು ಡೊಮೆಸ್ಟಿಕ್ ಲಾಂಜ್ ಆಕ್ಸಿಸ್ ಇರುತ್ತೆ ಹದಿನೈದು ಪರ್ಸೆಂಟ್ ವರೆಗೆ ಪಾರ್ಟ್ನರ್ ರೆಸ್ಟೋರೆಂಟ್ಗಳಲ್ಲಿ ಆಫ್ ಸಿಗುತ್ತೆ ಇದರ ಜಾಯ್ನಿಂಗ್ ಫೀಸ್ ಐನೂರು ರೂಪಾಯಿ ಇದೆ ಹಾಗೆ ವಾರ್ಷಿಕ ಫೀಸ್ ಕೂಡ ಐನೂರು ರೂಪಾಯಿ ಇದೆ ಎಚ್ ಡಿ ಎಫ್ ಸಿ ಎಚ್ ಡಿ ಎಫ್ ಮಿಲನಿಯಾ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಅನ್ಸುತ್ತೆ ಇದರಲ್ಲಿ ಅಮೆಝಾನ್ ಸ್ವಿಗ್ಗಿ ಉಬರ್ ಝೊಮ್ಯಾಟೊ ಬುಕ್ ಮೈಶೋ ಫಿಟ್ ಫ್ಲಿಪ್ಕಾರ್ಟ್ ಮಿಂತ್ರಾ ಸೋನಿ ಲಿವ್ ಹೀಗೆ ಬಹುತೇಕ ಆನ್ಲೈನ್ ಮರ್ಚೆಂಟ್ ಗಳಲ್ಲಿ ಖರೀದಿ ಮಾಡಿದ್ರೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಜೊತೆಗೆ ಫ್ಯೂಲ್ ಹೊರತುಪಡಿಸಿ ಉಳಿದೆಲ್ಲ ರೀತಿಯ ಸ್ಪೆಂಡ್ಸ್ ಖರ್ಚುಗಳಿಗೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಜೊತೆಗೆ ಒಂದು ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಒಂದು ಸಾವಿರ ರೂಪಾಯಿ ವರೆಗೆ ಗಿಫ್ಟ್ ವೋಚರ್ಸ್ ಕೊಡ್ತಾರೆ ಹಾಗೆ ಕೆಲ ಪಾರ್ಟ್ನರ್ ರೆಸ್ಟೋರೆಂಟ್ ಗಳಲ್ಲಿ ಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಶಾಪಿಂಗ್ ಫೆಸ್ಟಿವಲ್ ನಲ್ಲಿ ಅವಾಗವಾಗ ಎಚ್ ಡಿ ಎಫ್ ಸಿ ಕಾರ್ಡ್ ಗಳು ಜಾಸ್ತಿ ಕಾಣಿಸ್ಕೊಳ್ತವೆ ಅಂದ್ರೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸ್ಯಾಮ್ಸಂಗ್ ವೆಬ್ಸೈಟ್ ನಲ್ಲಿ ಇಲ್ಲೆಲ್ಲ ಹೆಚ್ಚಾಗಿ ಎಚ್ ಡಿ ಎಫ್ ಸಿ ಕಾರ್ಡ್ ಇದೆಯಾ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಥರದೆಲ್ಲ ಕಾಣಿಸೋಕೆ ಸಿಗುತ್ತೆ ಅಂದ್ರೆ ಇವ್ರು ಜಾಸ್ತಿ ಈ ಬೇರೆ ಬೇರೆ ಸೈಟ್ ಟೈಅಪ್ ಮಾಡಿಕೊಂಡು ಕ್ಯಾಂಪೇನ್ ನಡೆಸ್ತಾ ಇರ್ತಾರೆ ಹೀಗಾಗಿ ಈ ಕಾರ್ಡ್ ಇದ್ದವರಿಗೆ ಸ್ವಲ್ಪ ಡಿಮಾಂಡ್ ಇರುತ್ತೆ ಫ್ರೆಂಡ್ಸ್ ಎಲ್ಲ ನೀವು ಸಿ ಕಾರ್ಡ್ ಇದೆಯೋ ಅಂತ ಶಾಪಿಂಗ್ ಫೆಸ್ಟಿವಲ್ ಬಂದಾಗ ಕೂಡ ನೀವು ಯು ಎ ಯು ಸ್ಮಾಲ್ ಫೈನಾನ್ಸಿಂಗ್ ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಆಲ್ಟ್ರಾ ಕ್ರೆಡಿಟ್ ಕಾರ್ಡ್ ಇವ್ರು ಆಫರ್ ಮಾಡೋ ಕಾರ್ಡ್ ಗಳಲ್ಲೇ ಬೆಸ್ಟ್ ಅನ್ಸುತ್ತೆ ಇದರಲ್ಲೂ ಕೂಡ ವೆಲ್ಕಮ್ ಬೆನಿಫಿಟ್ ಎಲ್ಲ ಕೊಡ್ತಾರೆ ಹಾಗೆ ಮೊದಲ ಅರವತ್ತು ದಿನದಲ್ಲಿ ಎರಡೂವರೆ ಸಾವಿರ ರೂಪಾಯಿಗಿಂತ ಹೆಚ್ಚಿನ ಎಲ್ಲ ಸ್ಪೆಂಡ್ಸ್ ಎಲ್ಲಾ ರೀತಿಯ ಖರ್ಚುಗಳಿಗೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಉಳಿದಂತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಗಳಲ್ಲಿ ಗ್ರಾಸರಿ ಸ್ಟೋರ್ಗಳಲ್ಲಿ ಹಾಗೆ ಯುಟಿಲಿಟಿ ಬಿಲ್ ಪೇಮೆಂಟ್ ಗಳಲ್ಲಿ ಎರಡು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಏನೋ ಫ್ಯೂಲ್ ಹೊರತುಪಡಿಸಿ ಉಳಿದೆಲ್ಲ ರಿಟೇಲ್ ಗೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಆದ್ರೆ ಮ್ಯಾಕ್ಸಿಮಮ್ ಕ್ಯಾಶ್ ಬ್ಯಾಕ್ ಐವತ್ತು ರೂಪಾಯಿ ಆದ್ರೆ ಇದರ ಜಾಯ್ನಿಂಗ್ ಫೀಸ್ ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ವರ್ಷದ ಫೀಸ್ ಕೂಡ ಈ ಕ್ರೆಡಿಟ್ ಕಾರ್ಡ್ ರೂಪಾಯಿ ಇದೆ ಏನೋ ಐ ಡಿ ಎಫ್ ಸಿ ಐ ಡಿ ಎಫ್ ಸಿಯಲ್ಲಿ ಅಲ್ಲಿ ವೆಲ್ತ್ ಕ್ರೆಡಿಟ್ ಕಾರ್ಡ್ ಅವರು ಆಫರ್ ಮಾಡೋ ಕ್ರೆಡಿಟ್ ಕಾರ್ಡ್ಗಳಲ್ಲೇ ಬೆಸ್ಟ್ ಅಂತ ಹೇಳಬಹುದು ಇದರಲ್ಲಿ ನೂರು ರೂಪಾಯಿ ಟ್ರಾನ್ಸಾಕ್ಷನ್ಗೆ ಹತ್ತು ಪಟ್ಟು ಹೆಚ್ಚಿನ ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಈ ರಿವಾರ್ಡ್ ಪಾಯಿಂಟ್ಸ್ ಯಾವುದೇ ಎಕ್ಸ್ಪೈರಿ ಇರೋದಿಲ್ಲ ಜೊತೆಗೆ ಐನೂರು ರೂಪಾಯಿ ಬೆಲೆಯ ವೆಲ್ಕಮ್ ವಾಚರ್ ಕೂಡ ಸಿಗುತ್ತೆ ಹಾಗೆ ಮೊದಲ ಇ ಎಮ್ ಐ ಟ್ರಾನ್ಸಾಕ್ಷನ್ಗೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಕಾಂಪ್ಲಿಮೆಂಟರಿ ಲಾಂಜ್ ಆಕ್ಸೆಸ್ ಸ್ಪಾ ವಿಸಿಟ್ಗಳು ಗಳು ಕೂಡ ಇವೆ ಉಳಿದಂತೆ ಮೂವಿ ಡೈನಿಂಗ್ ಗಾಲ್ಫ್ ಹಾಗೂ ಹೆಲ್ತ್ ಬೆನಿಫಿಟ್ಸ್ ಕೂಡ ಇವೆ ಹಾಗೆ ಒಂದು ಕೋಟಿ ರೂಪಾಯಿ ವರೆಗೆ ಆಕ್ಸಿಡೆಂಟಲ್ ಏರ್ ಡೆತ್ ಇನ್ಶೂರೆನ್ಸ್ ಹತ್ತು ಲಕ್ಷ ರೂಪಾಯಿ ವರೆಗೆ ಪರ್ಸನಲ್ ಆಕ್ಸಿಡೆಂಟ್ ಕವರೇಜ್ ಕೂಡ ಈ ಕ್ರೆಡಿಟ್ ಕಾರ್ಡ್ ಜೊತೆಗೇನೆ ಬರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸರ್ಕಾರಿ ಸ್ವಾಮ್ಯದ ಎಸ್ ಬಿ ಐನಿಂದ ನಿಂದ ಎಚ್ ಡಿ ಎಫ್ ಸಿಕ್ಸಿಸ್ ನಿಂದ ಡಿ ಎಫ್ ಸಿ ತನಕ ಈ ಕ್ಷಣಕ್ಕೆ ಭಾರತದ ಐದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಗಳ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಟಾಪ್ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ಕ್ಲಿಕ್ ಮಾಡುವ ಮೂಲಕ ನೀವು ಕೂಡ ಚೆಕ್ ಮಾಡಬಹುದು ಅಪ್ಲೈ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ